नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। इवत दिवस नोड़े महामारी कोरोना दिंद प्रति जिला प्रति हल्ली जन महामारी कोरोना दिंद सायता नम बिजापुर नायक बिजापुर नगर शासक बसनगौड़ पाटील यत्नाळवरु राजकीय उद्देश्य राजकीय मातर या समय राजकीय गोत्तिल्ल राजकीय उद्देश्य सचिव स्थान सिगलिल्ल उद्देश्यकोस्कर यावत्तू एनो शब्द बेळसलि नम्म राज्य मुख्यमंत्री बी एस यडियूरप्प विरोधागि हेळिके कोडुवुदु आ नंतर नम्म युव नायक राज्यद उपाध्यक्ष विजेंद्र अवर परवागि एनो अपादपि आरोप हच्चोदु अवरु कुटुंब राजकारणि अंत अन्नोदु ई तर माड्कोळ्ळोदु सरियल्ल इवरु तावु तम्म टी आर पि गोस्कर एनादरू हेळक रेडि इर्तारे अदु एनु हेळ्तिर्तारे एनिल्ल पक्षक्के एष्टु डामेज आगुत्ते अंत हेळि इवरिगे गोत्तिरंगिल्ल आ तर इवरु माताड्तारे इवत्तु ಈ ಮಟ್ಟಕ್ಕೆ ಫಸ್ಟು ಮುಂಚೆ ಜಾತಿ ಧರ್ಮ ಎಲ್ಲ ಮುಗಿದೋಯ್ತು ಇವಾಗ ರಾಜಕೀಯ ಮಾಡುವ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಇದು ಒಂದೇ ವಿಷಯಕ್ಕೆ ತಗೊಂಡು ಪ್ರತಿಯೊಂದು ವಿಷಯದಲ್ಲಿ ಭವಿಷ್ಯ ಹೇಳ್ಕೊತಿರ್ತಾರೆ ಯಾಕಂದ್ರೆ ಇವಾಗ ರಾಜಕೀಯ ಭವಿಷ್ಯ ಕೇಳಬೇಕಂತಂದ್ರೆ ಅದು ನಮ್ಮ ಬಿಜಾಪುರ ನಗರ ಶಾಸಕರ ಬಳಿ ಹೋಗಬೇಕು ಅವರು ಭವಿಷ್ಯ ಹೇಳಿ ಚಾಲು ಮಾಡ್ಯಾರೆ ಇವಾಗ ಯಾಕಂತಂದ್ರೆ ನೋಡ್ರಿ ಇವಾಗ ಅವ್ರದ್ದು ಏನು ಸಚಿವ ಸ್ಥಾನ ಸಿಗಲಿಲ್ಲ ಅಂಥೇಳಿ ಈಗ ಮಠಾಧೀಶರಿಗೆ ಅವ್ರ ಮಠಾಧೀಶರ ಹೆಸರು ಹೇಳ್ಕೊಂಡು ತಮ್ಮ ರಾಜಕೀಯನ್ನು ಬೇಳೆಯನ್ನು ಬಿಸ್ಕೊಳಕತ್ತಾರೆ ಇಷ್ಟೆಲ್ಲ ಮಾತಾಡೋದು ಉದ್ದೇಶ ಏನಂತಂದ್ರೆ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಇರೋದಾಗಲಿ ಅವರ ಮಗ ವಿಜೇಂದ್ರ ರಾಜ್ಯ ಉಪಾಧ್ಯಕ್ಷರಲ್ಲ ವಿಜೇಂದ್ರ ಅವ್ರ ಪರವಾಗಿ ಇರೋದಾಗಿ ಏನು ನಮ್ಮ ಬಿಜಾಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿ ಅವ್ರು ಮಾತಾಡಕತ್ತಾರಲ್ಲ ನೀವು ಇದು ಮಾತಾಡೋದು ಬಂದ್ ಮಾಡ್ರಿ ನೀವು ಎಷ್ಟು ಒಳ್ಳೆಯ ನಾಯಕರು ಎಷ್ಟು ಧರ್ಮದ ನಾಯಕರು ಅನ್ನೋದು ರಾಜ್ಯಲ್ಲ ಬೇಕಾದ್ರೆ ಅಡ್ಡಾಡ್ರಿ ಮಹಾಮಾರಿ ಕೊರೋನಾದಿಂದ ಯಾವ ಶಾಸಕ ಕೆಲಸ ಮಾಡ್ತಾ ಇಲ್ಲ ಯಾವ ಶಾಸಕ ಜನರ ಸೇವೆ ಮಾಡ್ತಾ ಇಲ್ಲ ಅವ್ರಿಗೆ ಹೋಗಿ ಅವ್ರು ಇರೋದಾಗ ಮಾತಾಡ್ರಿ ಈ ವಯಸ್ಸಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಬಿ ಎಸ್ ಯಡಿಯೂರಪ್ಪನವ್ರು ಏನು ಕೆಲಸ ಮಾಡಕತ್ತಾರಲ್ಲ ನೀವು ಈ ವಯಸ್ಸಿಗೆ ಬಂದರೆ ಮನೆ ಆಚೆಗೆ ಬರಲಿಕ್ಕಾಗಲ್ಲ ನಿಮಗೆ ಜನರ ಸೇವೆ ಮಾಡೋದ್ರ ದೂರ ಇತ್ತು ಮನೆ ಆಚೆಗೆ ಬರಲ್ಲ ನೀವು ಇದೇ ಮಾತು ಪ್ರತಿಯೊಂದು ಜಿಲ್ಲೆಗೆ ಹೋಗ್ರಿ ಅಷ್ಟು ನಿಮಗೆ ಟಿ ಆರ್ ಪಿನೇ ಬೇಕಾಗಿತ್ತು ಅಂತಂದ್ಬಿಡಕ್ಕೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ರಿ ಅಡ್ಡಾಡ್ರಿ ನೋಡ್ರಿ ಅಲ್ಲಿ ಜನರ ಸೇವೆ ಯಾರು ನಾಯಕರು ಮಾತ್ರ ಸೇವೆ ಮಾಡ್ತಾ ಇಲ್ಲ ಅವರು ಇರೋದಾಗ ಹೇಳಿಕೆ ಕೊಡ್ರಿ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಹೇಳೋದು ರಾಜ್ಯ ಉಪಾಧ್ಯಕ್ಷರ ಇರೋದಾಗಿ ಹೇಳಿಕೆ ಕೊಡೋದು ಇದು ಹೇಳಿಕೆ ಕೊಡೋದು ಸರಿಯಲ್ಲ ತಮಗೆ ನಾಚಿಕೆ ಆಗಬೇಕು ಇದ್ದಿದ್ದ ಪಕ್ಷದ ಮುಖ್ಯಮಂತ್ರಿ ಆದ ಬಿ ಎಸ್ ಯಡಿಯೂರಪ್ಪ ವಿರೋಧ ಮಾತಾಡೋಕ್ಕೆ ನಿಮಗೆ ನ್ಯಾಯಕತೆ ಇಲ್ಲ ಇಷ್ಟು ಹೇಳಿ ಮಾತನ್ನು ಮುಗಿಸ್ತೇನೆ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ